ಕಳೆದ ಆರು ತಿಂಗಳಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ನಾವು ಸೋತಿದ್ವಿ. ಅದಾದಮೇಲೆ ಏನು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮತ್ತು ಮುಖ್ಯಮಂತ್ರಿಗಳು ನಮಗೇನು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆಯನ್ನು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ನಮಗೆ ಟಿಕೆಟನ್ನು ಕೊಟ್ಟರು. ನಿನ್ನೆ ತಾನೇ ಆಯ್ಕೆಯಾಗಿ ಇನಾನಮ್ಮಸ್ ಆಗಿ ನಾವು ಆಯ್ಕೆಯಾಗಿ ಪ್ರಮಾಣ ಪತ್ರ ಚುನಾವಣೆ ಅಧಿಕಾರಿಗಳಿಂದ ನಾವು ಸ್ವೀಕಾರ ಮಾಡಿದ್ದೇವೆ. ಈಗೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಭಾಳ ಖುಷಿಯಾಗಿದ್ದಾರೆ. ಅದಕ್ಕೆ ಇವತ್ತು ಅವರು ನಮಗೆ ವಿಶ್ ಮಾಡಲಿಕ್ಕೆ ಗಾರ್ಡಿಂಗ್ ಮಾಡಲಿಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ಹ್ಞೂ ಹೇಳ್ರಿ ನೆಕ್ಸ್ಟ್ ಏನು ಸಚಿವ ಸ್ಥಾನ ಕೊಡ್ತಾರೆ ಕೊಡೋ ಗಂಟ ಕಾಪ್ಕೊಂಡಿರ್ಬೇಕು ಅಷ್ಟೇ. ತಾವೇನಾದ್ರೂ ಬೇಡಿಕೆ ಇಟ್ಟಿದ್ರೆ ಖಾತೆ ಗೀತೆ ನಿರೀಕ್ಷೆಯಲ್ಲಿಲ್ಲ. ಅದು ಯಾವ ಖಾತೆ ಕೊಟ್ಟರೂ ಅದನ್ನು ನಾನು ನಿಭಾಯಿಸ್ತೇನೆ. ನಾನು ಇಲ್ಲೇನು ವಸತಿ ಸಚಿವನಾಗಿ 8 ತಿಂಗಳು ಕೆಲಸ ಮಾಡಿದ್ದೇನೆ. 3 ಸಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತೊಂದು ಸಾರಿ 4ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ಅದು ಯಾವುದೇ ಖಾತೆ ಕೊಟ್ಟರೂ ಸಾರ್ವಜನಿಕವಾಗಿ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳಾಗಬೇಕು, ತಾಲೂಕಿನ ಅಭಿವೃದ್ಧಿ ಆಗಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷನ ಕಟ್ಟಿ ಬೆಳೆಸಬೇಕು. ಮುಂದೆ ಬರತಕ್ಕಂಥ ಚುನಾವಣೆಗಳಲ್ಲಿ ಈ ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಬಿಜೆಪಿನ ಗೆಲ್ಲಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಮತ್ತೇನು ನಮಗೆ ವಿಧಾನ ಪರಿಷತ್ ಸದಸ್ಯರಾಗಿ ಎಲ್ಲ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹ ಮಾಡತಕ್ಕಂಥ ರಾಷ್ಟ್ರೀಯ ಮತ್ತು ರಾಜ್ಯದ ಎಲ್ಲ ಬಿಜೆಪಿ ಪಾರ್ಟಿಯ ವರಿಷ್ಠರಿಗೆ ಮಾನ್ಯ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರ ಸಹೋದ್ಯೋಗಿಗಳಿಗೆ ನಾನು ಬಹಳ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕೂಡ ಬಯಸ್ತೇನೆ. ವಿಶ್ವನಾಥದು ನಮ್ಮ ಕೋರ್ ಕಮಿಟಿಯಿಂದ ಶಿಫಾರಸು ಮಾಡಿದ್ರು. ಅದು ಕೇಂದ್ರದ ಚುನಾವಣೆ ಸಮಿತಿ ಇದೆಯಲ್ಲ ಕೇಂದ್ರ ರಾಷ್ಟ್ರೀಯ ಪಕ್ಷದ ಚುನಾವಣೆ ಆ ಸಮಿತಿಯವರು ಅದರಲ್ಲಿ ಅವರ ಹೆಸರು ಕೈ ಬಿಟ್ಟಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಅವ್ರಿಗೂ ಏನಾದರೂ ಒಂದು ಸರಿಪಡಿಸುವಂಥ ಕೆಲಸ ಮಾಡ್ಬೋದು ಅನ್ನೋ ನಂಬಿಕೆ ನಮಗೂ ಇದೆ. ತಾಲೂಕಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಏನು ಸಿಂಗ್ರೇಗೌಡ ಬ್ರದರ್ ಏನು ಹೆಲ್ಪ್ ಮಾಡಬೇಕು ಫೋನು ಸೈಡ್ 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 ನನ್ನ ಆಗ್ರಹ ಕೇಳಿ.